ಇದೆ ಅಲ್ವಾ, ಆನ್ ಆಗಿದೆಯಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಪಿಕಟಕಧುರೀಣಃ ಕಾರ್ಮುಕನ್ಯಸ್ತಬಾಣಃ ಕ್ಷಪಿತವಿತಿಜಸೈನ್ಯಃ ಕ್ಷತ್ರಿಯೇಶ್ವಗ್ರಗಣ್ಯಃ ಜಲಧಿರಚಿತಸೇತು ಜಾನಕೀ ಕೋಶಹೇತು ಪಥಿ ಪಥಿ ಗುಣಸಾಂದ್ರಃ ಪಾತು ನಾಂ ರಾಮಚಂದ್ರಃ ವೇದಾಭಿಮಾನಿನೀ ಮಾರಜನನೀ ಭವವೈರಿಣೀ ವ್ಯಾಧಿಪ್ರಶಮನೀ ಕೃಷ್ಣರಮಣೀ ನೌಮಿರುಕ್ಮಿಣೀ ನಮೋ ಹನುಮತೇ ರಾಮಧೀಮತೆ ಜಿತಕಾಮತೇ ಮಮೇಷ್ಟಂ ದಧತೆ ಸೀತಾಕೃತೆ ಶತ್ರುಜಿತೇ ಸತೆ ಅಭೀತಾಯ ವಿನೀತಾಯ ಹಿತಾಯ ಸ್ಮರತಾಂ ಸತಾಂ ಸ್ತುತಾಯಾಸ್ತು ನಮಃ ಕುಂತೀ ಸುತಾಯ ನ್ಯಾಜಿತಾಯ ತೇ ವಿದ್ವದಾದ್ಯ ಸಮಧ್ವಜ ಪ್ರದ್ಯತ್ ಪ್ರದ್ಯೋತನ ದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದದ್ಯಾ ಚತ ಪ್ರಸಿದ್ಧಿಮಾನ್ ಮಾಯೀ ಭವೈರಿಣೇ ಮಾಧ್ವರಾಧಾಂತವನಚಾರಿಣೇ ವಚೋನಕರಿಣೇ ವಾಜಿರಾಜಕೇಸರಿಣೇ ನಮಃ. ಶ್ರೀ ಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾಕಲ್ಪಪಾದಕೌ ಧರಣಿ ಮಂಡಲೇ ಖ್ಯಾತಂ ಧೈರ್ಯಾದಿ ಗುಣಗೃಹಿತಂ ಧಿಕೃತಾಶೇಷವಾದೀಪಂ ಧೀರಸಿಂಹ ಗುರು ಭಜೆ ನೈವೇದ್ಯ ಸಂಗ್ರಾಮೇ ವೀಕ್ಷತ ಭಕ್ತಿ ಭಾಗವಹು ಯೋದರ್ಶಯತ್ರಿಂಬರಾತ್ರೌ ಸತ್ಯಬೋಧೋಸ್ತು ಮೇ ಮುದೇ ಅನವದ್ಯಾತ್ಮಚಾರಿತ್ರಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ಕರಂ ವಿಶ್ವೇಶ ತೀರ್ಥಚರಣಂ ಶರಣಂ ಮಮಾಸ್ತಾಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ. ನಿನ್ನೆ ದಿವಸ ಅಪಾದಗೊಳಿ ಪರ್ಯಂತವಾಗಿ ಪರಮಾತ್ಮನ ವರ್ಣನೆಯನ್ನು ಆಚಾರ್ಯ ಮಧ್ವರು ಯಾವ ರೀತಿಯಾಗಿ ಮಾಡಿದ್ದಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಉದರಂ ಚಿಂತ್ಯಮೀಶಸ್ಯ ತನುತ್ವೇ ಪ್ಯಖಿಲಂಭನಂ ವಲಿತ್ರಯಾಂಕಿತಂ ನಿತ್ಯಂ ಔಗುಢಂ ಶ್ಯೇಕಯಾ ಲಕ್ಷ್ಮ್ಯಾಲಿಂಗಿತ ವಾಮಾಂಕಃ ಎಂಬುದಾಗಿ ಬೇರೆ ಕಡೆಗಳಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಲಕ್ಷ್ಮೀದೇವಿಯಿಂದ ಆಲಿಂಗಿತನಾಗಿ ಅವಾಗಲೂ ಕೂಡ ಇರುವಂಥವನು. ಆಚಾರ್ಯರು ವರ್ಣನೆಯನ್ನು ಮಾಡ್ತಾ ಉದರಂ ಚಿಂತ್ಯಂ ಈಶಸ್ಯ ತನುತ್ವೇಪಿ ಅಖಿಲಂಭನಂ ತನುವಾಗಿದ್ದರೂ ಕೂಡ ಅದು ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡತಕ್ಕಂಥದ್ದು. ವಲಿತ್ರಯಾಂಕಿತಂ ತ್ರಿವಳಿಗಳಿಂದ ಯುಕ್ತವಾಗಿರುವಂತಹ ರೇಖೆಗಳಿಂದ ಯುಕ್ತವಾಗಿರುವಂತಹದ್ದು ಈ ಪರಮಾತ್ಮನ ಉದರ ಎಂಬುದಾಗಿ ಚಿಂತನೆಯನ್ನು ಮಾಡಬೇಕು. ಸಂಲಕ್ಷಣೋಪೇತವಾಗಿರುವಂಥದ್ದು ಪರಮಾತ್ಮನ ಈ ರೂಪ ಎಂಬುದಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಪರಮಾತ್ಮನ ವಕ್ಷಸ್ಥಲವನ್ನು ವರ್ಣನೆಯನ್ನು ಮಾಡ್ತಾರೆ. ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾ ವಾಸಮೀಷಿತು ಅನಂತಂ ಅಂತವದಿವ ಭುಜಯೋರಂತರಂಗತಂ ಉರಹ ಸ್ಮರಣೀಯಂ ವಿಷ್ಣೋ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ವಕ್ಷಸ್ಥಳವನ್ನು ನಾವು ಚಿಂತನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದಂ ಪುರಃ ಸ್ಮರಣೀಯಂ ಚಿಂತಿಸಬೇಕಂತೆ. ಹೇಗಿದೆ ಇದು ಅಂತಂದ್ರೆ ಇಂದಿರಾವಾಸಂ ಲಕ್ಷ್ಮೀದೇವಿಯಿಂದ ಯಾವಾಗಲೂ ಕೂಡ ವಾಸಕ್ಕೆ ಲಕ್ಷ್ಮೀದೇವಿಯ ವಾಸಕ್ಕೆ ಯೋಗ್ಯವಾಗಿರುವಂಥದ್ದು ವೆಂಕಟೇಶ ಮಹಾತ್ಮೆಯಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಭೃಗು ಮಹರ್ಷಿಗಳು ಬ್ರಹ್ಮದೇವರ ರುದ್ರದೇವರ
ಶ್ರೀಮನ್ ನಾರಾಯಣ ಶೇಷಶಯನನಾಗಿ ಮಲಗಿರ್ತಾನೆ. ಲಕ್ಷ್ಮೀ ದೇವಿ ಪಾದ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಪಾದ ಸೇವೆಯನ್ನು ಮಾಡ್ತಿರಬೇಕಾದ್ರೆ ಭೃಗು ಮಹರ್ಷಿಗಳು ಪರಮಾತ್ಮ ಇವರನ್ನು ಉಪಚರಿಸಲಿಲ್ಲ, ಇವರನ್ನು ಬರಮಾಡಿಕೊಳ್ಳಿಲ್ಲ ಅನ್ನುವ ಮಾತಿನಿಂದ ಸಿಟ್ಟಿಗೆದ್ದು ಅವನ ವಕ್ಷಸ್ಥಳಕ್ಕೆ ಒದಿತಾ ಇದ್ದಾರೆ. ವಕ್ಷಸ್ಥಳಕ್ಕೆ ಒದ್ದರೆ ಪರಮಾತ್ಮನಿಗೆ ಎಚ್ಚರ ಆಗ್ತದಂತೆ. ಎಚ್ಚರ ಆದ ಮೇಲೆ ಆಲೋಚನೆಯನ್ನು ಮಾಡ್ತಾನೆ, ಅವನಿಗೆ ಸಾಂತ್ವನವನ್ನು ಮಾಡಿ ಪಾದ ತೊಳೆದು ಪಾದೋಕಟವನ್ನು ಇಡೀ ವೈಕುಂಠದ ಪ್ರತಿಯೊಂದು ಮನೆಗಳಿಗೆ ಜಾಗಗಳಿಗೆ ಪ್ರೋಕ್ಷಣೆಯನ್ನು ಮಾಡ್ತಾನೆ. ಭೃಗು ಮಹರ್ಷಿಗಳು ಹೊರಟು ಹೋಗಿಬಿಡ್ತಾರೆ. ಲಕ್ಷ್ಮೀದೇವಿ ಹೇಳ್ತಾಳೆ, ನಾನು ಪ್ರತಿಯೊಂದು ರೂಪದಿಂದಲೂ ಕೂಡ ಇಲ್ಲಿದ್ದೇನೆ, ಆದರೆ ಸ್ಪೆಷಲ್ ನನ್ನದೇ ಆದ ಒಂದು ಸ್ಥಳ ಯಾವುದು ಅಂತಂದರೆ ವಕ್ಷಸ್ಥಳ. ನಾನು ಎಲ್ಲಿರ್ತೇನೆ ಅಂದರೆ ಪರಮಾತ್ಮ ಶ್ರೀವತ್ಸ ಚಿಹ್ನೆಯನ್ನು ಇಟ್ಟುಕೊಂಡು ತಾನು ಯಾವಾಗಲೂ ಕೂಡ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯನ್ನು ಧರಿಸಿರ್ತಕ್ಕಂಥವನು. ಹಾಗಾಗಿ ಇಂದಿರಾವಾಸಂ ಈಶಿತು, ಲಕ್ಷ್ಮೀದೇವಿ ಹೇಳ್ತಾಳೆ ನನ್ನ ಸ್ಥಾನಕ್ಕೆ ಕುತ್ತು ಬಂದಿದೆ ಇವತ್ತು. ನೀನು ನನ್ನ ಸ್ಥಾನಕ್ಕೆ ಯಾರು ಬೇಕಾದರೂ ಕೂಡ ಒದಿಸ್ಕೊಳ್ತಾ ಇದ್ದಿ, ಇದು ನನಗೆ ಅವಮಾನ, ಹಾಗಾಗಿ ನಾನು ಅಲ್ಲಿ ನಿಂತ್ಕೊಳ್ಳುವುದಿಲ್ಲ, ನನಗೆ ಬೆಟ್ಟು ಬಿದ್ದಿದೆ, ನನ್ನ ಜಾಗಕ್ಕೆ ತೊಂದರೆಯಾಗಿದೆ, ನಾನು ಆ ಜಾಗದಲ್ಲಿ ಇರುವುದಿಲ್ಲ. ಲಕ್ಷ್ಮೀದೇವಿ ಅಲ್ಲಿಂದ ನೇರವಾಗಿ ಕೊಲ್ಹಾಪುರಕ್ಕೆ ಗರವೀರಪಟ್ಟಣಕ್ಕೆ ಹೋಗ್ತಾ ಇದ್ದಾಳೆ. ಪರಮಾತ್ಮ ತಾನೂ ಕೂಡ ವೈಕುಂಠವನ್ನು ಬಿಟ್ಟು ಬಂದಿದ್ದಾಳೆ. ವೆಂಕಟೇಶ ಮಹಾತ್ಮೆಯಲ್ಲಿ ಬರುವಂತಹ ಕಥೆ ಇದು. ಯಾಕೆ ಅಂತಂದರೆ ಪರಮಾತ್ಮ ಎಲ್ಲಿರ್ತಾನೋ ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಲಕ್ಷ್ಮೀದೇವಿ ಎಲ್ಲಿರ್ತಾರೋ ಅಲ್ಲಿ ಪರಮಾತ್ಮ ಇರ್ತಾನೆ, ವಾಯುದೇವರು ಇರ್ತಾರೆ ಎಂಬುದಾಗಿ ಆಲೋಚನೆಯನ್ನು ಮಾಡಬೇಕು. ವಕ್ಷಸ್ಥಳ ಅದು ಲಕ್ಷ್ಮೀದೇವಿ ನಿತ್ಯ ಸಾನ್ನಿಧ್ಯಯುಕ್ತವಾಗಿರುವಂಥದ್ದು, ಯಾವಾಗಲೂ ಕೂಡ ಲಕ್ಷ್ಮೀದೇವಿ ಅಲ್ಲಿ ಇರ್ತಕ್ಕಂಥವಳಾಗಿದ್ದಾಳೆ. ಸ್ಮರಣೀಯಂ ಪುರಃ ವಿಷ್ಣೋ ಇಂದಿರಾವಾಸಂ, ಇಂದಿರಾ ದೇವಿಗೆ ಆವಾಸ ಸ್ಥಾನವಾಗಿರುವಂಥದ್ದು. ಅನಂತಂ ಅಂತವದಿವ ಭುಜಯೋರ್ ಅಂತರಂಗತಂ, ಆ ವಕ್ಷಸ್ಥಳ ಏನಾಗಿದೆ ಅಂತಂದ್ರೆ ಎರಡು ಭುಜಗಳ ಮಧ್ಯದಲ್ಲಿ ಇರತಕ್ಕಂಥದ್ದಾಗಿದೆ. ಎರಡು ಭುಜಗಳ ಮಧ್ಯದಲ್ಲಿ ಶುಭಾಯಮಾನವಾಗಿರುವಂಥದ್ದು. ಅನಂತಂ ಅಂತ ಹೇಳ್ತಾರೆ, ಯಾಕೆಂದ್ರೆ ಪರಮಾತ್ಮ ಅನಂತ. ಅವನ ಗುಣಗಳು, ಅವನ ರೂಪ, ಅವನ ಅವಯವ ಎಲ್ಲವೂ ಕೂಡ ಅನಂತ. ಅವನು ಅನಂತ ಅಂತ ಹೇಗೆ ಹೇಳ್ತೀರಿ, ಅವನು ವ್ಯಾಪ್ತ ಅಂತ ಹೇಗೆ ಹೇಳ್ತೀರಿ ಅಂತಂದ್ರೆ ಆಚಾರ್ಯರು ವರ್ಣನೆಯನ್ನು ಮಾಡಬೇಕಾದ್ರೆ ಸ್ಮರಣೀಯಂಬೋ ವಿಷ್ಣೋ ಅಂತ ಹೇಳಿದ್ರು. ಹಿಂದಿನ ಶ್ಲೋಕಗಳಲ್ಲಿ ನೀವು ಶಬ್ದವನ್ನು ಬಳಸ್ತಿಲ್ಲ, ಈಶಾ ಈಶಾ ಅಷ್ಟೇ ಬಳಸ್ತಾ ಇದ್ರು. ಇಲ್ಲಿ ವಿಷ್ಣೋಹೋ ಅನ್ನೋ ಶಬ್ದವನ್ನು ಬೆಳೆಸ್ತಾ ಇದ್ದಾರೆ. ವಿಷ್ಣು ಶಬ್ದಕ್ಕೆ ಸರ್ವತ್ರ ವ್ಯಾಪ್ತ ಎಂಬುದಾಗಿ ಅರ್ಥ ಇದೆ. ವಿಷಲ್ರ ವ್ಯಾಪ್ತೋ ಎಂಬುದಾಗಿ ವ್ಯಾಕರಣದ ಧಾತುವಿನ ಅರ್ಥ. ವಿಷಲ್ರ ವ್ಯಾಪ್ತೋ ಅಥವಾ ವಿಷ ಪ್ರವೇಶನೆ, ಎಲ್ಲವನ್ನೂ ಕೂಡ ಪ್ರವೇಶಿಸಿಕೊಂಡು ಅಂತರ್ಯಾಮಿಯಾಗಿಟ್ಟುಕೊಂಡಿರತಕ್ಕಂಥವನು ಪರಮಾತ್ಮ. ಭಗವದ್ಗೀತೆಯಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ವಿಷ್ಣು ಶಬ್ದಕ್ಕೆ ಅರ್ಥವನ್ನು ಹೇಳ್ತಾ ಗತಿಶ್ಚ ಸರ್ವಭೂತಾನಾಂ ಪ್ರಜಾನಾಂ ಚಾಭಾರತ ವ್ಯಾಪ್ತೋ ಮೇ ರೋದಸೀ ಪಾರ್ಥ ಕಾಂತಿಶ್ಚ ಅಭ್ಯಾಧಿಕ ಮಮ ಅಧಿಭೂತ ನಿವಿಷ್ಟಶ್ಚ ತದಿಚ್ಛುಶ್ಚಾಪಿ ಭಾರತ ಕ್ರಮಣಾಚಾಪ್ಯಹಂ ಪಾರ್ಥ ವಿಷ್ಣುಲಿತ್ಯಭಿಸಂಹಿತ. ಪ್ರತಿಯೊಂದರಲ್ಲಿಯೂ ಕೂಡ ನಾನಿದ್ದೇನೆ, ಇಂಥದ್ದಲ್ಲಿ ಇಲ್ಲ ಅಂತಿಲ್ಲ. ಸರ್ವಭೂತಾನಾಂ ಪ್ರಜಾನಾಂ ಗತಿ, ಎಲ್ಲ ಕಡೆಗಳಲ್ಲಿಯೂ ಕೂಡ ನಾನು ಇರ್ತಕ್ಕಂಥವನು. ಜ್ಞಾನ ಇದೆ
ಎಲ್ಲ ಪಂಚಭೂತಗಳಲ್ಲಿಯೂ ಕೂಡ ಪ್ರವೇಶವನ್ನು ಹೊಂದಿ ಆಯಾಯ ವಸ್ತುಗಳು ಇರಬೇಕು ಅಂತಾದರೆ ನನ್ನ ಸ್ಥಾನ ಅಲ್ಲಿ ಭದ್ರವಾಗಿರಬೇಕು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದರ್ಗ್ರಹ ತಸ್ಸಂತಿ ನಸಂತಿ ಯದುಪೇಕ್ಷೆಯ. ಇವತ್ತು ಬೆಟ್ಟ ಹೀಗೆ ನಿಂತುಕೊಂಡಿದೆ ಅಂದರೆ ಒಳಗಡೆಗೆ ಪರಮಾತ್ಮ ಇದ್ದಾನೆ, ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಒಂದು ವಸ್ತು ಇವತ್ತು ಹೀಗೆ ನಿಂತುಕೊಂಡಿದೆ ಅಂದರೆ ಒಳಗಡೆ ಪರಮಾತ್ಮ ಇದ್ದಾನೆ ಅಂತ ಆಲೋಚನೆ ಮಾಡಲೇಬೇಕು. ಇಲ್ಲದೆ ಹೋದರೆ ನಮಗಿದು ಗೊತ್ತೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂರ್ಮ ಜಯಂತಿ, ಪರಮಾತ್ಮ ಕೂರ್ಮ ರೂಪವನ್ನು ತಾಳಿ ಸಮುದ್ರ ಮಥನವನ್ನು ಮಾಡಲಿಕ್ಕೆ ಉಪಕಾರವನ್ನು ಮಾಡಿದ್ದಾನೆ. ಅಲ್ಲಿಯೂ ಕೂಡ ಪರಮಾತ್ಮನ ವ್ಯಾಪ್ತತ್ವವನ್ನೇ ಹೇಳುವಂಥದ್ದು. ಪರಮಾತ್ಮ ಇಲ್ಲದೇನೆ ಏನು ಕೆಲಸವೂ ಕೂಡ ಆಗ್ತಿರಲಿಲ್ಲ. ಭಾಗವತದಲ್ಲಿ ವರ್ಣನೆಯನ್ನು ಮಾಡ್ತಾರೆ, ಅಷ್ಟಮಸ್ಕಂದದಲ್ಲಿ ಅಜಿತನಾಮಕ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ದೇವಾನುದೇವತೆಗಳ ಪ್ರಾರ್ಥನೆಗೆ ಓಗೊಟ್ಟು ಪರಮಾತ್ಮ ಸಮುದ್ರ ಮಥನ ಆಗಲಿ ಅಂತ ಹೇಳ್ತಾನೆ. ಸಮುದ್ರ ಮಥನವನ್ನು ಮಾಡಬೇಕು ಅಂತಾದಾಗ ಮಂದರ ಪರ್ವತ ತರ್ತಾರೆ, ವಾಸುಕಿಯನ್ನು ತರ್ತಾರೆ, ಎಲ್ಲ ಬಂತು, ದೇವತೆಗಳು ದೈತ್ಯರು ಎರಡು ಬಣದಲ್ಲಿ ನಿಂತುಕೊಂಡಿದ್ದಾರೆ ಜಗ್ಗಾಡ್ಲಿಕ್ಕೋಸ್ಕರವಾಗಿ. ಹಗ್ಗ ಯಾವುದು ಬಂತು? ವಾಸುಕಿ. ಕಡಗೋಲು ಯಾವುದು? ಮಂದರ ಪರ್ವತ. ಎಲ್ಲಿ ಕಡಿಯೋದು? ಕ್ಷೀರಸಮುದ್ರದಲ್ಲಿ ಕಡಿಯೋದು. ಕಡಿಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ, ಒಳಗಡೆ ಹೋಗ್ಲಿಕ್ಕೆ ಶುರುವಾಯಿತು. ಯಾಕೆಂದ್ರೆ ಒಂದು ಆಧಾರ ಬೇಕಲ್ವಾ, ಎಲ್ಲಿಯಾದರೂ ಕೂಡ ಇಟ್ಟು ಕಡಿಬೇಕು. ಕಡಿಗೆ ಅವರು ಸುಮ್ಮನೆ ಪಾತಾಳಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ, ಕೆಳಗಡೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಅಜಿತನಾಮಕ ಪರಮಾತ್ಮ ಕೂರ್ಮ ರೂಪವನ್ನು ಧಾರಣೆಯನ್ನು ಮಾಡಿಕೊಂಡು ಅದನ್ನು ತಾನು ತನ್ನ ಬೆನ್ನ ಮೇಲೆ ಹೊತ್ಕೊಂಡಿದ್ದಾನೆ. ಪೂರ್ತಿಯಾಗಿ ತನ್ನ ಬೆನ್ನ ಮೇಲೆ ಹೊತ್ಕೊಳ್ತಾ ಇದ್ದಾನೆ ಪರಮಾತ್ಮ. ಸಂತೋಷ ಆಗ್ತಾ ಇದೆ. ದೇವತೆಗಳೆಲ್ಲರೂ ಕೂಡ ಖುಷಿಪಟ್ಟರು. ಯಾಕೆ ಅಂತಂದರೆ ಸಮುದ್ರ ಮಥನಕ್ಕೆ ಬೇಕಾಗಿರುವ ಪ್ರಮುಖವಾದ ಅಸ್ತ್ರ ಯಾವುದು ಅಂತಂದರೆ, ಪ್ರಮುಖವಾದದ್ದು ಮಂದರ ಪರ್ವತ ಭೂಮಿ ಮೇಲೆ ಬೀಳುವ ಒಳಗಡೆ ಹೋಗಬಾರದು, ಅದಕ್ಕೆ ಎತ್ಕೊಳ್ಳಿಕ್ಕೆ ಪರಮಾತ್ಮ ಕೂರ್ಮ ರೂಪವನ್ನು ಧಾರಣೆಯನ್ನು ಮಾಡಿದ್ದಾನೆ. ಕೆಳಗಡೆಗೆ ಬೇಸ್ ಚೆನ್ನಾಗಿತ್ತು, ಈ ಕಡೆಗೆ ರಾಕ್ಷಸರು, ಒಂದು ಕಡೆಗೆ ದೇವತೆಗಳು. ನನಗೆ ಅಮೃತ ಬೇಕು, ನನಗೆ ಅಮೃತ ಬೇಕು ಅಂತ ಹೇಳಿ ಜಗ್ಗಾಡ್ತಾನೆ ಇದ್ದಾರೆ, ಜಗ್ಗಾಡ್ತಾನೆ ಇದ್ದಾರೆ. ಆ ರಭಸಕ್ಕೆ ಏನಾಗ್ತಾ ಇದೆ ಅಂತಂದ್ರೆ, ಕೆಳಗಡೆ ಬೇಸ್ ಚೆನ್ನಾಗಿರೋದನ್ನ ಮೇಲೆ ಪುದಿಲಿಕ್ಕೆ ಶುರುವಾಯ್ತು. ಪರಮಾತ್ಮ ಇನ್ನೊಂದು ರೂಪವನ್ನು ಧಾರಣೆಯನ್ನು ಮಾಡಿಕೊಂಡು ಮೇಲ್ಗಡೆ ಹಾರಿ ಹೋಗದೇ ಇರಲಿ ಅಂತ ಒಂದು ರೂಪವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಕೆಳಗಡೆ ಫಿಟ್ ಆಯ್ತು, ಮೇಲ್ಗಡೆನೂ ಫಿಟ್ ಆಯ್ತು, ರಭಸದಲ್ಲಿ ಜಗ್ತಾ ಇದ್ದಾರೆ ದೇವತೆಗಳು ದೈತ್ಯರು. ಪರ್ವತ ಮುರಿದು ಹೋದ್ರೆ, ತುಂಡು ತುಂಡಾದ್ರೆ, ಪರ್ವತದ ಒಳಗಡೆ ಒಂದು ರೂಪದಿಂದ ಇದ್ದಾರೆ. ಜಗ್ಗೋ ಫೋರ್ಸು, ನನಗೂ ಬೇಕು ಅಂತಿವ್ರು, ನನಗೂ ಬೇಕು ಅಂತಿವ್ರು. ಕಡಿಲಿಕ್ಕೆ ಪ್ರಾರಂಭ ಆದರೆ ಹಗ್ಗ ತುಂಡಾಗಿಬಿಟ್ರೆ, ಆ ವಾಸುಕಿಯಲ್ಲಿಯೂ ಒಂದು ರೂಪದಿಂದ ಇದೆ. ದೇವತೆಗಳು ಎಷ್ಟು ದಿವಸ ಕಡ್ದಾರು, ಏನು ಅವ್ರ ಕೈ ಅಷ್ಟು ಶಕ್ತಿ ಇದೆಯಾ? ಸಾಧ್ಯ ಇಲ್ಲ. ಅದಕ್ಕೆ ದೇವತೆಗಳಲ್ಲಿ ಒಂದು ರೂಪದಿಂದ, ದೈತ್ಯರಲ್ಲಿ ಒಂದು ರೂಪದಿಂದ, ಪರ್ವತದಲ್ಲಿ ಒಂದು ರೂಪದಿಂದ, ಹಾವಿನಲ್ಲಿ ಒಂದು ರೂಪದಿಂದ, ಕೆಳಗಡೆ ಮಧ್ಯದಲ್ಲಿ ಮೇಲ್ಗಡೆಗೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಪರಮಾತ್ಮ ವ್ಯಾಪಿಸಿಕೊಂಡ. ಇದನ್ನೇ ವಿಷ್ಣು ಅಂತ ಹೇಳಿ. ಪ್ರತಿಯೊಬ್ಬರೂ ಕೂಡ ದೇವಾನುದೇವತೆಗಳಿದ್ದಾರೆ, ದೈತ್ಯರಿದ್ದಾರೆ, ಮಂದರ ಪರ್ವತ ಇದೆ, ವಾಸುಕಿ ಇದೆ. ಯಾರಿಗೂ ಕೂಡ ಸಮುದ್ರ ಮಥನವನ್ನು ಮಾಡಲಿಕ್ಕಾಗಲಿಲ್ಲ, ದೇವರೇ ಆ ಕೆಲಸವನ್ನು ಮಾಡ್ತಾ ಇದ್ದಾನೆ. ಉಪರ್ಯಧಶ್ಚಾತ್ಮನಿ ನೇತ್ರ ಗೋತ್ರಯೋ ಅಂತೇಳಿ ಭಾಗವತ ಹೇಳ್ತಾ ಇದೆ. ಕೂರ್ಮ ರೂಪದಿಂದ ಅದನ್ನು ಎತ್ತಿ ಹಿಡಿದು ಇಡೀ ಸಮುದ್ರ ಮಥನದ ಕೆಲಸವನ್ನು ಪರಮಾತ್ಮ ತಾನೇ ಮಾಡಿದ್ದಾನೆ. ಆದರೆ ಭಕ್ತರಿಗೆ ಏನು ಮಾಡಿದ ಅಂತಂದರೆ, ಭಕ್ತರು ಮಾಡಿದವರು ತೋರಿಸಿಕೊಡ್ತಾನೆ. ಮಾಡಿದವರು ಪರಮಾತ್ಮ,
ಅಂದ್ಕೊಂಡಿದ್ದೆ ಅಂದ್ರೆ ದೇವತೆಗಳು ಹೇಳಿದ್ರೆ ಏ ನಾನು ಸಮುದ್ರ ಮಥನವನ್ನು ಮಾಡಿದೆ, ದೈತ್ಯರಿಟ್ಟರೆ ನಾನು ಸಮುದ್ರ ಮಥನವನ್ನು ಮಾಡಿದೆ, ಪ್ರತಿಯೊಬ್ಬರು ಕೂಡ ನಾನು ಮಾಡಿದೆ ಅಂತ ಹೇಳುವಂತಹ ಮಾತುಗಳನ್ನು ಹೇಳ್ತಾರೆ. ನಾವಿದನ್ನು ಯಾವಾಗಲೂ ಕೂಡ ಮಾಡ್ತಾ ಇರ್ತೇವೆ. ದೇವರಿಲ್ಲದೆ ಹೋದರೆ ನಮ್ದು ಯಾವ ಕೆಲಸವೂ ಕೂಡ ನಡೆಯುವುದಿಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನುಗ್ರಹತಸ್ಸಂತಿ ನಸಂತಿ ಯದುಪೇಕ್ಷೆಯ. ಒಂದು ವಸ್ತು ಇರಬಹುದು, ನಾವು ಮಾಡುವ ಕರ್ಮಗಳು ಪ್ರತಿಯೊಂದೂ ಕೂಡ ಯದನುಗ್ರಹತಸ್ಸಂತಿ, ಯಾವ ಶ್ರೀ ಪರಮಾತ್ಮನ ಅನುಗ್ರಹ ಇದ್ದಾಗ ಮಾತ್ರ ಅದು ನಮ್ಮ ಕೈ ಮುಂದೆ ಇರುತ್ತೆ. ಇನ್ನೊಂದು ಕ್ಷಣದಲ್ಲಿ ಅದು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನ ಅನುಗ್ರಹ ಇಲ್ಲ ಅಂತ ಆದ್ಮೇಲೆ. ಹಾಗಿದ್ದಾಗಲೂ ಕೂಡ ಯಾರು ಸಂಧ್ಯಾ ವಂದನೆ ಮಾಡಿದ್ದು? ನಾನು ಸಂಧ್ಯಾ ವಂದನೆ. ಯಾರು ಊಟ ಮಾಡಿದ್ದು? ನಾನು ಊಟ ಮಾಡಿದ್ದು. ದಾನ ಕೊಟ್ಟವನು ಯಾರು? ನಾನು ಕೊಟ್ಟೆ. ಎಲ್ಲವನ್ನೂ ಕೂಡ ನಾನು ಮಾಡಿದೆ ಎನ್ನುವ ಅಹಂಕಾರದಿಂದ ಮನುಷ್ಯ ಬಳಲುತ್ತಾ ಇದ್ದಾನೆ. ಪರಮಾತ್ಮ ಪೂರ್ಣ ರೂಪದಿಂದ ತೋರಿಸಿಕೊಡ್ತಾನೆ ಜಗತ್ತಿನಲ್ಲಿ. ಇದೊಂದು ಸಣ್ಣ ಉದಾಹರಣೆ. ಯಾವುದು? ಸಮುದ್ರ ಮಥನ ಅನ್ನೋದು ಸಣ್ಣ ಉದಾಹರಣೆ. ಇದನ್ನು ನೋಡಿ ನಾವು ಅರ್ಥ ಮಾಡಿಕೊಳ್ಬೇಕು, ಪ್ರಪಂಚದ ಎಲ್ಲ ಆಗು ಹೋಗುಗಳಿಗೂ ಕೂಡ ದೇವರೇ ಕಾರಣ. ನಾವ್ಯಾರೂ ಕೂಡ ಕಾರಣೀಕರ್ತರಲ್ಲ. ಅವನೇ ಇದ್ದು, ಅವನೇ ಮಾಡಿಸಿಕೊಂಡು, ಅವನೇ ತೃಪ್ತನಾಗಿ ನಾನು ಮಾಡಿದೆ ಎನ್ನುವ ಅಹಂಕಾರವನ್ನು ನಮಗೂ ಕೂಡ ಕೊಟ್ಟು ತಾನು ಇಷ್ಟು ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ಇದು ಪರಮಾತ್ಮನ ವಿಚಿತ್ರವಾದ ವ್ಯಾಪಾರ. ಸರ್ವತ್ರ ವ್ಯಾಪ್ತನಾಗಿದ್ದುಕೊಂಡು ವಿಷ್ಣುವಾಗಿ, ವಿಷ್ಣು ಶಬ್ದ ವಾಚ್ಯನಾಗಿ, ವಿಷ್ಣುರ ವ್ಯಾಪ್ತವು ಪ್ರತಿಯೊಂದರಲ್ಲಿಯೂ ಕೂಡ ತಾನಿದ್ದುಕೊಂಡು ಪರಮಾತ್ಮ ನಮ್ಮ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಸ್ಮರಣೀಯಂ ಗುರೋ ವಿಷ್ಣೋಹ, ಅವನು ಎಲ್ಲ ಕಡೆಗಿದ್ದಾನೆ. ವಿಷ್ಣು ಎಲ್ಲ ಕಡೆಗಿದ್ದ ಮೇಲೆ ಅವನ ರೂಪ, ಅವನ ಅವಯವ, ಅವನ ಗುಣಗಳು ಎಲ್ಲ ಕಡೆಗಿರಲೇಬೇಕಲ್ಲ. ಯಾಕೆಂದ್ರೆ ತದಭಿನ್ನತ್ವ ಅಂತ ಹೇಳ್ತಾರೆ. ವಿಷ್ಣು ಬೇರೆ ಅಲ್ಲ, ವಿಷ್ಣುವಿನ ಅವಯವಗಳು ಬೇರೆ ಅಲ್ಲ. ಹಾಗೆ ಇದೂ ಕೂಡ ಅನಂತ. ಅನಂತ ಅಂದ್ರೆ ದೇಶತಃ ಕಾಲತಃ ಗುಣತಶ್ಚ ತ್ರಿಧಾತತಿ ಸಾ ಸಮಸ್ತ ಹರೇರೇವ ನಕ್ಷಮ್ಯೇ ಪೂರ್ಣ ಸತ್ಗುಣಃ. ದೇಶತಃ ಕಾಲತಃ ಗುಣತಃ ಯಾವಾಗಲೂ ಕೂಡ ವ್ಯಾಪಿಸಿಕೊಂಡಿದ್ದಾನೆ. ನಮ್ಮಲ್ಲಿ ಕೆಲವೊಂದು ಗುಣಗಳಿವೆ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಪರಮಾತ್ಮ ಒಬ್ಬನೇ. ಲಕ್ಷ್ಮೀದೇವಿಗೆ ಸ್ವಲ್ಪ ಮೇಲ್ಮೇಲೆ ದೇವತೆಗಳು ಕೊಟ್ಟರೆ ಎಲ್ಲದರಲ್ಲೂ ವ್ಯಾಪ್ತಿ ಇರಬಹುದು. ದೇಶತಃ ಇರಬಹುದು, ಕಾಲತಃ ಇರಬಹುದು. ದೇಶತಃ ಅಂದರೆ ಯಾವ ಯಾವ ಪ್ರದೇಶದಲ್ಲಿ ಪರಮಾತ್ಮ ಇದ್ದಾನೋ ಆ ಎಲ್ಲ ಪ್ರದೇಶದಲ್ಲಿಯೂ ಕೂಡ ಲಕ್ಷ್ಮೀದೇವಿ ಇದ್ದಾಳಂತೆ. ಯಾವ ಕಾಲದಲ್ಲಿ ಪರಮಾತ್ಮ ಇದ್ದಾನೋ ಆ ಎಲ್ಲ ಕಾಲದಲ್ಲಿಯೂ ಪರಮಾತ್ಮ ಇದ್ದಾಳೆ, ಲಕ್ಷ್ಮೀದೇವಿ ಇದ್ದಾಳೆ. ಪ್ರಳಯ ಕಾಲದಲ್ಲಿ ಶ್ರೀ ಭೂ ದುರ್ಗಾತ್ಮಿಕಳಾಗಿ ಕತ್ತಲೆ ನೀರು ಆ ವಟಪತ್ರ ರೂಪದಿಂದ ಲಕ್ಷ್ಮೀದೇವಿ ಇದ್ದಾಳೆ. ಬ್ರಹ್ಮದೇವರಿಲ್ಲ, ವಾಯುದೇವರಿಲ್ಲ, ಯಾರೂ ಇಲ್ಲ, ಲಕ್ಷ್ಮೀದೇವಿ ಇದ್ದಾಳೆ. ಹಾಗಾದ್ರೆ ದೇಶತಃ ಕಾಲತಃ ಲಕ್ಷ್ಮೀದೇವಿ ಇದ್ರೂ ಕೂಡ ಗುಣತಃ ವ್ಯಾಪ್ತಿ ಇಲ್ಲ ಲಕ್ಷ್ಮೀದೇವಿಗೆ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಲಕ್ಷ್ಮೀದೇವಿಯೇ ಹೇಳ್ಕೊಳ್ತಾಳೆ. ನನಗೆ ಎಣಿಸ್ಲಿಕ್ಕೆ ಆಗದೇ ಇರುವಂಥದ್ದು ಯಾವುದು ಅಂತಂದ್ರೆ ಪರಮಾತ್ಮನ ಪಾದದ ಉಗುರಿನ ತುದಿಯಲ್ಲಿರುವ ಒಂದು ಗುಣಗಳನ್ನು ಎಣಿಸ್ತಾ ಇದ್ದೇನೆ. ಗಣಯೇ ಗಣಯಂ ಚನಾರತಂ ನರಮಾತಿ ಪದಾಂಗುಲೀಲಸಂ ನಖದೂರಾಜದನಂತ ಸದ್ಗುಣಾನ್ ಗಣಯೇ ಗಣಯಂತಿ ಅನಾರತಂ. ಎಣಿಸ್ತಾನೇ ಇದ್ದಾಳೆ ಅದಕ್ಕೆ ಇನ್ನೂ ಕೂಡ ಮುಕ್ತ ಆಗಿಲ್ಲ ಅವಳು. ಅದರಿಂದ ಬಿಟ್ಟು ಬೇರೆ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ. ಯಾಕಂದ್ರೆ ಪರಮಾತ್ಮನ ಗುಣಗಳು ಎಣಿಸ್ತಾನೇ ಇದ್ದಾಳೆ, ಇವತ್ತಿಗೂ ಎಣಿಸ್ತಾ ಇದ್ದಾಳೆ. ವಿಜಯೇಂದ್ರ ತೀರ್ಥರು ಇನ್ನೂ ಒಂದು ಹಂತ ಮುಂದೆ ಹೋಗ್ತಾರೆ. ಲಕ್ಷ್ಮೀ ದೇವಿಗೆ ಎಣಿಸ್ಲಿಕ್ಕೆ ಆಗದೆ ಇರೋದು ಎರಡು ಅಂತ ನಾವು ಎಷ್ಟು ಸಂಜೆ ಅನ್ಕೊಂಡಿದ್ವಿ, ಪರಮಾತ್ಮನ ಗುಣಗಳು ಅಂತ. ವಿಜಯೇಂದ್ರ ತೀರ್ಥರು ಪಾಪವಿಮೋಚನ ಸ್ತೋತ್ರದಲ್ಲಿ ಹೇಳ್ತಾರೆ, ಲಕ್ಷ್ಮೀ ದೇವಿಗೆ ಎಣಿಸ್ಲಿಕ್ಕೆ ಆಗದೆ ಇರೋದು ಎರಡು ಅಂತ. ಪರಮಾತ್ಮನ ಅನಂತ ಕಲ್ಯಾಣ ಗುಣಗಳು ಜೀವನ ಅನಂತ ದೋಷಗಳು. ಅಷ್ಟು ತಪ್ಪುಗಳನ್ನು ಮಾಡ್ತೇವೆ ಮನುಷ್ಯನಾದವರು. ಹೀಗೆ ಪರಮಾತ್ಮನ ಗುಣಗಳನ್ನು ಎಣಿಸ್ತಾ ಇದ್ದಾಳೆ, ಅವಳನ್ನ ವ್ಯಾಪಿಸಿಕೊಂಡು ಅನಂತಂ ಅಂತವರಿವ ಅವಳಿಗೆ ಪರಮಾತ್ಮ ವ್ಯಾಪಿಸಿಕೊಂಡಿದ್ದಾನೆ. ದೇಶತಃ ಕಾಲತಃ ಗುಣತಶ್ಚ ತ್ರಿಧಾ
ಸಮಾನ ಸಮಾನ ಅಂತ ಕರೀತಾರಂತೆ. ಲಕ್ಷ್ಮೀದೇವಿಗೆ ಏನು ಹೆಸರು ಅಂತಂದ್ರೆ ಸಮಾನ ಅಂತಂದ್ರೆ ನಾ ಅಂತಂದ್ರೆ ಸಂಸ್ಕೃತದಲ್ಲಿ ಗಂಡ, ಗಂಡನೊಟ್ಟಿಗೆ ಸಮನಾಗಿರುವಂಥವ್ರು ಯಾವುದರಲ್ಲಿ ಅಂದ್ರೆ ದೇಶದಲ್ಲಿ ಕಾಲದಲ್ಲಿ ಮಾತ್ರ ಗುಣದಲ್ಲಿ ಸಾಮ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾ ಸಮಸ್ತ ಹರೇರೇವ ನಖ್ಯಮ್ಯೇ ಗುಣ ಗುಣ ಸದ್ಗುಣ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಉದಾಹರಿಸುವಂತಹ ಮಾತು ದೇಶತಃ ಕಾಲತಃ ಗುಣತಶ್ಚ ತ್ರಿಧಾಪತಿ ಎಂಬುದಾಗಿ. ಆದ್ದರಿಂದ ಪರಮಾತ್ಮ, ಪರಮಾತ್ಮನ ರೂಪ, ಪರಮಾತ್ಮನ ಗುಣಗಳು, ಪರಮಾತ್ಮನ ಅವಯವ, ಈ ವಕ್ಷಸ್ಥಳ ಇದೂ ಕೂಡ ಅನಂತವಾಗಿರುವಂಥದ್ದು. ಅನಂತವಾದ ವಕ್ಷಸ್ಥಳದಲ್ಲಿ ಭುಜಯೋರಂತರಂಗತಂ ಅನಂತಂ ಅಂತವತಿವ ಭುಜಯೋರಂತರಂಗತಂ ಅಂತವತು ಅಂತದಂತೆ ಕಾಣ್ತಾ ಇದೆ ಅದು, ಅಂತ ಇಲ್ಲ ಅದಕ್ಕೆ. ಯಾಕೆಂದ್ರೆ ಭುಜಗಳ ಮಧ್ಯದಲ್ಲಿ ಸೇರ್ಕೊಂಡು ಬಿಟ್ಟಿದೆ ಪರಮಾತ್ಮನ ಭುಜಗಳ ಮಧ್ಯದಲ್ಲಿ ಸೇರ್ಕೊಂಡಲ್ವ. ಅನಂತ ಆದರೂ ಕೂಡ ಅಂತವದು, ಅಂತ ಇರೋರಂತೆ ಕೊನೆ ಇರೋರಂತೆ ಕಾಣ್ತಾ ಇದೆ ಎಂಬುದಾಗಿ ಚಿಂತನೆಯನ್ನು ಮಾಡಬೇಕು. ಇದರಿಂದ ಏನು ಸೂಚನೆಯನ್ನು ಮಾಡಿಕೊಟ್ರು? ವಾಸ್ತವವಾಗಿ ಪರಮಾತ್ಮನಲ್ಲಿ ವಿರುದ್ಧವಾದದ್ದೆಲ್ಲವೂ ಕೂಡ ಇರ್ತದೆ ಎಂಬುದು ಸೂಚನೆಯನ್ನು ಮಾಡ್ತಾ ಇದೆ. ಪರಮಾತ್ಮನ ಗುಣಗಳನ್ನು ಆ ರೀತಿ ಚಿಂತನೆಯನ್ನು ಮಾಡಬೇಕು. ಪರಮಾತ್ಮ ವಿರುದ್ಧವಾದ ಗುಣಗಳು ಪರಮಾತ್ಮನಲ್ಲಿ ಇದೆಯೋ ಇಲ್ಲೋ? ಅಣು ಬೃಹತ್ ಪ್ರಶಸ್ತೂಲ, ಹೌದಲ್ವಾ? ಅವನು ಅಣುವೂ ಹೌದು, ಅವನು ಬೃಹತ್ತೂ ಹೌದು. ಅಣು ಅಂದ್ರೇನು? ಯಾವ್ದ್ಯಾವುದು ಸೂಕ್ಷ್ಮ ಪದಾರ್ಥ ಇದೆಯೋ ಆ ಸೂಕ್ಷ್ಮ ಪದಾರ್ಥದ ಕೈಕಾಲಾಡಬೇಕಲ್ಲ ಅದರೊಳಗಡೆ ಪರಮಾತ್ಮ ಇದೆ. ಅಣುವಿನಲ್ಲಿ ಅಣುವಾಗಿ, ಬೃಹತ್ತಿನಲ್ಲಿ ಬೃಹತ್ತಾಗಿ ಪರಮಾತ್ಮ ಇದ್ದಾನೆ. ಅದೆರಡೂ ಕೂಡ ಅವನಿಗೆ ವಿರುದ್ಧ ಇಲ್ಲ, ಹೌದಲ್ವ? ಒಬ್ಬನೇ ದೇವರಲ್ಲಿ ಅವನ ಅಣುವೂ ಹೌದು, ಮಹತ್ವ ಹೌದು, ಬೃಹತ್ವ ಹೌದು. ಅಣು ಬೃಹ ಕೃಶಃ ಸ್ಥೂಲ, ಅವನು ಕುಶನಾಗಿರ್ತಾನೆ, ಸ್ಥೂಲನಾಗಿರ್ತಾನೆ. ಅವನಲ್ಲಿ ಯಾವುದೇ ವಿಧವಾದ ವಿರುದ್ಧವಾದ ಧರ್ಮಗಳೆಲ್ಲವೂ ಕೂಡ ನಮಗೆ ವಿರುದ್ಧವೇ ಹೊರತು ಪರಮಾತ್ಮನಿಗೆ ಯಾವುದೂ ಕೂಡ ವಿರುದ್ಧ ಅಲ್ಲ. ಹೀಗೆ ಯಾವುದೇ ವಿರೋಧವನ್ನು ಕೂಡ ಪರಿಹಾರ ಮಾಡಬೇಕು ಅಂತ ಹೇಳಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹಾಗೆ ಅದನ್ನಿಲ್ಲಿ ಸೂಚನೆಯನ್ನು ಮಾಡ್ತಾ ಅನಂತಂ ಅಂತವತು, ಅವನು ಅನಂತ, ಅದು ಕೂಡ ಅಂತ ಇದೆ ಅವನಿಗೆ. ಹೆಂಗೆ ಕೂಡಿಸ್ತೀರಿ ಇದು? ಪರಮಾತ್ಮನಲ್ಲಿ ಅಚಿಂತ್ಯ ಅದ್ಭುತ ಶಕ್ತಿ ಇದೆ, ವಿರೋಧಗಳು ಯಾವುದೂ ಕೂಡ ಇದ್ರು ಕೂಡ ಅದು ಪರಮಾತ್ಮನನ್ನು ಬಿಟ್ಟು ಉಳಿದವರಿಗೆ ವಿರುದ್ಧವೇ ಹೊರತು ನಾ ಪರಮಾತ್ಮನಿಗೆ ಅದು ವಿರೋಧ ಅಲ್ಲ. ಒಬ್ಬನು ಏನಾಗ್ಬೋದು? ಅಧ್ಯಾಪಕನಾಗ್ಬೋದು, ಒಂದು ವಿದ್ಯಾರ್ಥಿ ಆಗಲಿಕ್ಕಾಗಲ್ಲ. ಯಾಕಂದ್ರೆ ವಿರುದ್ಧ ಧರ್ಮಗಳು, ಒಬ್ಬನು ಪಾಠ ಮಾಡೋನು, ಒಬ್ಬನು ಪಾಠ ಮಾಡಿಸ್ಕೊಳ್ಳೋನು. ಆದರೆ ಪರಮಾತ್ಮನಿಗೆ ಹಾಗಾಗಬೇಕಾಗಿಲ್ಲ. ಇಂತಹ ಜಗತ್ತಿನಲ್ಲಿ ಯಾವ್ದಾದ್ರು ವಿರೋಧ ಧರ್ಮಗಳು ಇರ್ತಿದೆಯೋ ಎಲ್ಲ ವಿರುದ್ಧ ಧರ್ಮಗಳಿಗೂ ಕೂಡ ಅವನು ಒಗ್ಗಿಕೊಂಡಿರ್ತಾನೆ. ಯಾಕೆಂದ್ರೆ ಆಯಾಯ ಸ್ವರೂಪ ಆಗಿ ಅವರವರಿಗೆ ಪ್ರೇರಕನಾಗಿ ನಿಂತ್ಕೊಂಡಿದ್ದಾನೆ ಹೊರತು ಅವನು ವಿದ್ಯಾರ್ಥಿ ಅಲ್ಲ. ವಿದ್ಯಾರ್ಥಿಯೊಳಗಡೆ ವಿದ್ಯಾರ್ಥಿತ್ವವನ್ನು ತಂದುಕೊಟ್ಟು ಅವರಲ್ಲಿ ಆ ಕೆಲಸವನ್ನು ಮಾಡಿಸ್ತಕ್ಕಂಥವನಾದ್ದರಿಂದ ವಿರುದ್ಧ ಧರ್ಮಗಳು ಅವನು ಯಾವುದೂ ಕೂಡ ವಿರೋಧ ಅಲ್ಲ. ಈ ರೀತಿಯಾಗಿ ಈ ಶ್ಲೋಕದಿಂದ ಚಿಂತನೆಯನ್ನು ಮಾಡಬೇಕು. ಸ್ಮರಣೀಯಂ ಪುರಃ ವಿಷ್ಣೋ ಇಂದಿರಾವಾಸಂ ಈಶಿತು, ಯಾವಾಗಲೂ ಕೂಡ ಇಂದಿರಾವಾಸ ಇರಲೇಬೇಕು. ಆದ್ದರಿಂದಲೇ ಅನಂತಂ ಅಂತವದಿವ, ಅಂತ ಇಲ್ಲ ಆದರೆ ಅನಂತ ಅವನು. ಯಾಕೆ ಅಂತಂದ್ರೆ ಲಕ್ಷ್ಮೀದೇವಿಗೆ ಹೆಂಗಿದೆ ಅಂತಂದ್ರೆ ಅವಳಿಗೆ ಅಂತ್ಯ ಇದೆ ಅಂತ ಹೇಳ್ತಾರೆ. ಏನ್ ಅಂತ್ಯ? ದೇಶತಃ ಕಾಲತಃ ಗುಣತಶ್ಚ ಪ್ರತಿ ವ್ಯಾಪ್ತಿಯಲ್ಲ, ನಾಲ್ಕು ಇದೆ ಅಂತ. ಅನಿತ್ಯತ್ವ, ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ, ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವೋ ಹರೆಸ್ಸದಾ ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ವರ್ಣನೆಯನ್ನು ಮಾಡುತ್ತಾರೆ. ಅನಿತ್ಯತ್ವ, ದೇಹ ಹಾನಿ, ಈ ಕಲ್ಲು ಮಣ್ಣು ಮಡಿಕೆ ಎಲ್ಲವೂ ಕೂಡ ಮೇಜು ಇಲ್ಲ ಅನಿತ್ಯ. ಇವತ್ತಿರ್ತವೆ, ಎತ್ತಿ ಒಗೆದ್ರೆ ನಾಳೆ ಹೋಯ್ತದೆ, ಸುಟ್ರೆ ಹೋಯ್ತು, ಇದು ಅನಿತ್ಯ, ಇದು ಒಂದು ರೀತಿ ನಾಶ ಅಂತ. ಮುಂದೆ ಹೇಳ್ತಾರೆ
ದೇಹ ದುಃಖ ಪ್ರಾಪ್ತಿ, ಅನಿತ್ಯತ್ವ, ದೇಹ ಹಾನಿ, ದೇಹ ಹಾನಿ ಆಗ್ತಾ ಇದೆ ಅಂದ್ರೆ ಈ ಶರೀರ ನಾಶ ಆಗ್ತದೆ, ಅದು ಒಂದು ರೀತಿಯಾಗಿರುವಂತಹ ನಾಶ. ದುಃಖ ಪ್ರಾಪ್ತಿ, ಜೀವನಿಗೆ ದೇಹ ಹಾನಿ ಆಗ್ತದೆ, ಆದರೆ ದುಃಖ ಪ್ರಾಪ್ತಿ ಬ್ರಹ್ಮಾದಿ ದೇವತೆಗಳಿಗೂ ಇದೆ. ಇದು ಮೂರು ವಿಧವಾದ ಅನಿತ್ಯತ್ವ ನಾಶ. ಲಕ್ಷ್ಮೀ ದೇವಿಗೆ ಯಾವುದು ಅಂತಂದ್ರೆ ಅಪೂರ್ಣತ ಅನ್ನುವ ನಾಶ. ಅಪೂರ್ಣವಳು, ಪೂರ್ತಿ ಅಲ್ಲ, ಯಾಕೆಂದ್ರೆ ದೇಶತಃ ಇರ್ಬೋದು, ಕಾಲತಃ ಇರ್ಬೋದು, ಗುಣತಃ ಪೂರ್ತಿ ಇಲ್ಲ ಅವಳಿಗೆ. ಆದ್ದರಿಂದ ಅವಳಿಗೂ ಒಂದು ಹಂತದಲ್ಲಿ ನಾಶ ಇದೆ. ತದಭಾವೋ ಹರೇ ಸದಾ. ಲಕ್ಷ್ಮೀದೇವಿಗೆ ಇರುವಂತಹ ಅಂತ ಅಂದ್ರೆ ನಾಶ, ಅಂತವತು ಅಂದ್ರೆ ನಾಶ ಉಳ್ಳದ್ದು ಯಾವುದು ಅಂತಂದ್ರೆ ಈ ವಕ್ಷಸ್ಥಲ ಏನಿದೆ, ಲಕ್ಷ್ಮೀದೇವಿಗೆ ನಾಶ ಇದೆ, ಅಂತಹ ನಾಶ ಉಳ್ಳಂತಹ ಲಕ್ಷ್ಮೀದೇವಿಗೆ ನಿತ್ಯ ಆವಾಸ ಸ್ಥಾನ ಇಂದಿರಾವಾಸಂ ಅಂತವತು ಸ್ಮರಣೀಯಂ ಪುನಃ ವಿಷ್ಣೋ ಭುಜಯೋರಂತರಂಗತಂ. ಎರಡು ಭುಜಗಳ ಮಧ್ಯದಲ್ಲಿ ಯಾವಾಗಲೂ ಕೂಡ ಇರ್ತಕ್ಕಂಥದ್ದು ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾಗಿ ಲಕ್ಷ್ಮೀದೇವಿಯ ನಿತ್ಯ ಆವಾಸ ಸ್ಥಾನ ಇದು. ಅನಂತಂ ಅಂತವದಿವ ಭುಜಯೋರಂತರಂಗತಂ. ಮುಂದೆ ಚತುರ್ಭುಜಗಳನ್ನು ವರ್ಣನೆಯನ್ನು ಮಾಡ್ತಾರೆ. ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯಾ ಹರೇರ್ಭುಜಾ ಪೀನವೃತ್ತ ಜಗದ್ರಕ್ಷಾ ಕೇವಲೋದ್ಯೋಗಿನೋ ದಿಶಂ. ಶಂಖ ಚಕ್ರ ಗದಾ ಪದ್ಮ ಇದನ್ನ ಪರಮಾತ್ಮ ನಾಲ್ಕು ಕೈಗಳಲ್ಲಿ ಧರಿಸಿದ್ದಾನಂತೆ. ಶಂಖ ಶಬ್ದಕ್ಕೆ ವರ್ಣನೆಯನ್ನು ಮಾಡ್ತಾರೆ ವ್ಯಾಖ್ಯಾನದಲ್ಲಿ. ಹೇಗಿತ್ತು ಅಂತಂದ್ರೆ ಪೀನ ವೃತ್ತಾಹ ಜಗದ್ರಕ್ಷಾ ಕೇವಲೋದ್ಯೋಗಿನಃ. ಶಂಖ ಚಕ್ರ ಗದಾ ಪದ್ಮ ಯಾಕೆ ಇಟ್ಕೊಂಡ್ರಿ, ಮತ್ತೊಬ್ಬರನ್ನು ಹೆದರಿಸ್ಲಿಕ್ಕಲ್ಲ. ಕೆಲವರು ಯಾವಾಗಲೂ ಕೂಡ ಪಿಸ್ತೂಲ್ ಇಟ್ಕೊಂಡು ಓಡಾಡ್ತಿರ್ತಾರೆ, ಯಾಕೆಂದ್ರೆ ಎದುರುಗಡೆ ಅವ್ರಿಗೆ ನನ್ನ ಹತ್ರಕ್ಕೆ ಬರಬೇಡ್ರಿ ಅಂತ. ಪರಮಾತ್ಮ ಹಂಗಲ್ಲ, ಅವನು ಹಿಡ್ಕೊಂಡಿದ್ದು ಹೆದರಿಸೋದಲ್ಲ, ಜಗದ್ರಕ್ಷಾ ಕೇವಲೋದ್ಯೋಗಿನಃ. ಯಾವಾಗಲೂ ಕೂಡ ಜಗತ್ತನ್ನು ರಕ್ಷಣೆಯನ್ನು ಮಾಡಬೇಕು, ದುಷ್ಟರನ್ನ ಸಂಹಾರ, ಶಿಷ್ಟರ ರಕ್ಷಣೆ, ಇದು ಪರಮಾತ್ಮನ ಕೆಲಸ. ಮತ್ತೆ ಹೇಗಿಟ್ಟದು ಅಂತಂದ್ರೆ ಪೀನಾಹ ವೃತ್ತಾಹ ದಷ್ಟಪುಷ್ಟವಾಗಿದ್ದಂತೆ ಭುಜಗಳು ತುಂಬಿಕೊಂಡಿತ್ತಂತೆ, ಹಳ್ಳಿಗಿತ್ತೆ ಹಂಗಿರಲಿಲ್ಲ. ಮತ್ತೆ ಹೇಗಿತ್ತು ವೃತ್ತಾಹ ರೌಂಡಾಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಅದು ಒಂದು ಲಕ್ಷಣ. ಇವತ್ತೆಲ್ಲ ಬಾಡಿ ಬಿಲ್ಡಿಂಗ್ ಮಾಡಿಕೊಳ್ತಾ ಇರ್ತಾರೆ, ಅದೆಲ್ಲವೂ ಕೂಡ ಅವಲಕ್ಷಣ ಅಂತ ಹೇಳ್ತಾರೆ. ಒಂದು ಕಡೆ ಉಬ್ಬಿರೋದು, ಒಂದು ಕಡೆ ತಗ್ಗಿರೋದೆಲ್ಲ ಆಗಬಾರದು. ಕೈಗಳು ಹೇಗಿರ್ಬೇಕು ಅಂದ್ರೆ ಭುಜ ಪೂರ್ತಿ ಒಂದೇ ತರ ರೌಂಡಾಗಿರ್ಬೇಕು, ಒಂದ್ ಮೇಲ್ಕಡೆ ದಪ್ಪ, ಕೆಳಗಡೆ ತಳ್ಳ, ಹೀಗಿರಬಾರ್ದು ಅಂತ ಹೇಳ್ತಾರೆ. ಪೀನಾಹ ವೃತ್ತಾಹ ದಷ್ಟಪುಷ್ಟವಾಗಿಯೇ ಇರಬೇಕು, ಆದ್ರೆ ದುಂಡಗಿರ್ಬೇಕಂತೆ. ಶಂಖ ಚಕ್ರ ಗದಾ ಪದ್ಮ ಇವುಗಳೆಲ್ಲ ಪರಮಾತ್ಮ ಧಾರಣೆಯನ್ನು ಮಾಡಿದ್ದಾನೆ. ಇದಕ್ಕೆ ಯಾರ್ಯಾರ ಅಭಿಮಾನಿಗಳು ಅಂತಂದ್ರೆ ನಿರ್ಣಯದಲ್ಲಿ ಪದ್ಯಮಾನಾದಲ್ಲೆಲ್ಲ ವರ್ಣನೆಯನ್ನು ಮಾಡ್ತಾರೆ. ಪೂರ್ವಂ ಹರೇಶ್ಚಕ್ರ ಮಬುದ್ಧಿ ದುರ್ಗಾ ತಮಶ್ಚಿತಾಶೀಲಿ ಪ್ರಿಯಾಂಬವಂತಿ ಸತ್ವಾತ್ಮಿಕಾ ಶಂಖ ಮಥೋರಜಸ್ಥ ಪೂರ್ಣಾಮಿಕಾ ಪದ್ಮ ಮಬುದ್ಧರೇಧಿ. ಶಂಖ ಚಕ್ರ ಗದಾ ಪದ್ಮಗಳಿಗೆ ಯಾರ್ಯಾರ ಅಭಿಮಾನಿಗಳು, ಚಕ್ರಕ್ಕೆ ದುರ್ಗಾದೇವಿ ಅಭಿಮಾನಿ, ಶಂಖಕ್ಕೆ ಸತ್ವಾಭಿಮಾನಿ ಶ್ರೀದೇವಿ ಅಭಿಮಾನಿ, ಭೂದೇವಿ ರಜೋಭಿಮಾನಿ ಭೂದೇವಿ ಅದು ಪದ್ಮಕ್ಕೆ ಅಭಿಮಾನಿ ಆಗಿದ್ದಾಳೆ. ಗದಾತು ವಾಯು ಬಲ ಸಂವಿಧಾತ್ಮ, ಗದೆಗೆ ಯಾರ ಅಭಿಮಾನಿ ಅಂತಂದ್ರೆ ವಾಯುದೇವರು. ಪರಮಾತ್ಮ ಶಾಂಗಧನುಸ್ಸನ್ನು ಹಿಡ್ಕೊಂಡಿದ್ದಾನೆ, ಅದಕ್ಕೆ ಯಾರು ಅಭಿಮಾನಿ ಅಂತಂದ್ರೆ ಸರಸ್ವತೀ ದೇವಿ.
ರಮೈವ ಖಡ್ಗ. ರಮಾದೇವಿ ಲಕ್ಷ್ಮೀದೇವಿ ಖಡ್ಗಕ್ಕೆ ಅಭಿಮಾನಿ. ದುರ್ಗಾತ್ಮಿಕ ಚೈವಸ ಚರ್ಮನಾಮಿನಿ ಪಂಚಾತ್ಮಕೋ ಮಾರುತ ಏವ ಬಾಣ. ಬಾಣಕ್ಕೆ ಅಭಿಮಾನಿ ವಾಯುದೇವರು ಅಂತ ಹೇಳ್ತಾರೆ. ಹಾಗಾದ್ರೆ ಶಂಖ ಚಕ್ರ ಗದಾ ಪದ್ಮ ಇಷ್ಟನ್ನು ಹೇಳ್ಕೊಂಡಿದಾರ? ಅದಕ್ಕೆ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾ, ನಿಮಗೆ ಯಾವ್ದಾವ್ದು ಅಪೇಕ್ಷಿತವೋ ಆಯಾಯ ರೂಪಗಳನ್ನು ಚಿಂತನೆಯನ್ನು ಮಾಡಲಿಕ್ಕೆ, ಆಯಾಯ ಆಯುಧಗಳನ್ನು ಚಿಂತನೆಯನ್ನು ಮಾಡಲಿ. ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ನನಗೆ ಕೃಷ್ಣಮಂತ್ರದ ಉಪದೇಶ ಇದೆ. ಕೃಷ್ಣಮಂತ್ರದ ಉಪದೇಶದಲ್ಲಿ ಹೇಳಬೇಕಾದ್ರೆ ಶಂಖ ಚಕ್ರ ಗದಾ ಪದ್ಮ ಇಟ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಆದರೆ ನಮಗೆ ಇದೇ ಕೃಷ್ಣಮಂತ್ರದ ಉಪದೇಶ ಕೃಷ್ಣರ ರೂಪವನ್ನು ನಾನು ಚಿಂತನೆಯನ್ನು ಮಾಡ್ತಾ, ನನಗೆ ಈ ರೂಪದಿಂದಲೇ ತತ್ವಜ್ಞಾನ ಬರಬೇಕು ಅಂತಂದರೆ, ನಾನು ಎರಡನ್ನು ತೆಗೆದುಬಿಟ್ಟು ಜ್ಞಾನಮುದ್ರೆಯನ್ನು ಚಿಂತನೆಯನ್ನು ಮಾಡಿದರೆ ಅದೇ ಕೃಷ್ಣ ರೂಪ ನನಗೆ ತತ್ವಜ್ಞಾನವನ್ನು ತಂದುಕೊಡುತ್ತದೆ. ಅದೇ ಕೃಷ್ಣ ರೂಪವೇ, ಅವನ ಕೈಯಲ್ಲಿ ಜ್ಞಾನಮುದ್ರೆಯನ್ನು ಹಿಡ್ಕೊಂಡಿಲ್ಲ. ಆದರೆ ನಮ್ಮ ಚಿಂತನೆ ಈ ಕೃಷ್ಣ ರೂಪದಲ್ಲೇ ನಂತರ ಜ್ಞಾನಮುದ್ರೆಯಲ್ಲಿ ಚಿಂತನೆಯನ್ನು ಮಾಡ್ತೀನಿ ಅಂತಂದರೆ, ಆ ಜ್ಞಾನಮುದ್ರೆಯಿಂದ ಆ ಕೃಷ್ಣರೂಪವನ್ನು ಚಿಂತನೆಯನ್ನು ಮಾಡಿದರೆ, ಆ ಕೃಷ್ಣರೂಪದಿಂದಲೇ ನಮಗೆ ಉಪದಿಷ್ಟವಾದ ಕೃಷ್ಣ ಮಂತ್ರದಿಂದಲೇ ಪರಮಾತ್ಮ ತತ್ವಜ್ಞಾನವನ್ನು ತಂದುಕೊಡ್ತಾನೆ. ಇಲ್ಲ, ನಮ್ಗೆ ಯಾರೋ ದುಷ್ಟರ ಸಂಹಾರ ಆಗಬೇಕಾಗಿದೆ ಅಥವಾ ನಮ್ಗೆ ಯಾವುದೋ ಬಾಧೆ ಇದೆ ಇದು ಪರಿಹಾರ ಆಗಬೇಕು ಅಂತಂದ್ರೆ, ನರಸಿಂಹದೇವರು ಹಿಡ್ಕೊಂಡಿರುವ ಆಯುಧಗಳನ್ನು ಚಿಂತನೆಯನ್ನು ಮಾಡಿ ಕೃಷ್ಣನ ಹತ್ರ, ಅದರಿಂದಲೇ ಆ ಕೃಷ್ಣನೇ ನಮಗೆ ಆ ವಿಶಿಷ್ಟವಾದ ನಮ್ಮಲ್ಲಿರುವ ದುರಿತಾವಗಳನ್ನ ಎಲ್ಲವನ್ನೂ ಕೂಡ ಪರಿಹಾರ ಮಾಡ್ತಾನೆ. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯ ಹೇಳ್ತಾ, ಸರ್ವೇಷ್ಟಪಿ ಮಂತ್ರೇಶು ಅನಂತಾನಂತ ಬಾಹುಕ. ಅವನಲ್ಲಿ ಒಂದು ಕೈ ಇಲ್ಲ, ಅನಂತಾನಂತ ಬಾಹುಗಳಿದೆ ಅವನಿಗೆ. ಚೇತನಾಂತಸ್ಥಂ ಆರಭ್ಯ ಸರ್ವಗಾಂತಸ್ಥ ರೂಪವಾನ. ಚೇತನದಿಂದ ಆರಂಭಿಸಿಕೊಂಡು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ರೂಪಗಳನ್ನು ಧಾರಣೆಯನ್ನು ಮಾಡಿಕೊಂಡಿದ್ದಾನೆ. ಶಂಖ ಚಕ್ರ ಗದಾ ಪದ್ಮ ಖಡ್ಗ ಖೇಟಾಹ ಶಾಂಗಕಾಹ. ಶಂಖ ಚಕ್ರ ಗದಾ ಪದ್ಮ ಖಡ್ಗ ಶಾಂಗಧನುಸ್ಸು ಶರಹ ಮುಸಲಂ ವಜ್ರೌ ಹಲಹ ಪಾಷಾಂಕುಶೇ ತಥಾ ಎಲ್ಲವೂ ಕೂಡ ಇದೆ. ಶೂಲ ಪಟ್ಟ ಅಗ್ನಿಹಿ ವರಾಭಯ ವರ ಮುದ್ರೆ ಅಭಯ ಮುದ್ರೆ ಎಲ್ಲವನ್ನೂ ಕೂಡ ಹೇಳ್ಕೊಂಡಿದ್ದಾನೆ. ತತ್ವ ಮುದ ತತ್ವ ಜ್ಞಾನ ಮುದ್ರೆ ಇದೆ, ಅಕ್ಷಮಾಲ ಇದೆ, ಪುಸ್ತಕಂಚ ವಿದಾರಣ ಪುಸ್ತಕ ಇದೆ ಇತ್ಯಾದಿ ಅಖಿಲಾನ್ಯೇವ ವಿಷ್ಣೋ ಚಿಂತ್ಯಾನಿ ಬಾಹುಷು. ನಿಮ್ಗೆ ಯಾವ್ದಾವ್ದು ಬೇಕೋ ಪ್ರತಿಯೊಂದು ರೂಪಕ್ಕೂ ಪ್ರತಿಯೊಂದು ಮಂತ್ರಕ್ಕೂ ಎಲ್ಲ ಆಯುಧಗಳನ್ನು ಚಿಂತನೆ ಮಾಡ್ರಿ. ಆದರೆ ನಾವು ಮಾಡೋಷ್ಟು ಶಕ್ತಿನೂ ಇಲ್ಲ, ನಮ್ಮ ಕೈ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ನಮ್ಗೆ ಯಾವುದು ಬೇಕು, ನಮ್ಮ ಇಚ್ಛೆ ಯಾವುದಿದೆಯೋ, ನಮ್ಗೆ ಯಾವುದರಿಂದ ಈ ಮಂತ್ರವನ್ನು ಉಪಾಸನೆ ಮಾಡಿದ್ರೆ ನಮ್ಗೆ ಯಾವ್ದೊಂದು ಫಲ ಬೇಕು ಅಂತಿದೆಯೋ, ಆ ಫಲಕ್ಕೋಸ್ಕರವಾಗಿ ಇನ್ನೊಂದು ಮಂತ್ರವನ್ನು ಉಪದೇಶ ಪಡ್ಕೊಳ್ಬೇಕಾಗಿಲ್ಲ. ಒಂದೇ ರೂಪದಲ್ಲಿ ಆ ಎಲ್ಲ ಆಯುಧಗಳನ್ನು ಚಿಂತನೆಯನ್ನು ಮಾಡಿದರೆ ಪರಮಾತ್ಮ ಎಲ್ಲ ವಿಧವಾದ ಅನುಗ್ರಹವನ್ನು ಮಾಡತಕ್ಕಂಥವನಾಗಿದ್ದಾನೆ. ಹೀಗೆ ಪೀನ ವೃತ್ತಾಹ ಜಗದ್ರಕ್ಷ ಕೇವಲೋ ದ್ಯೋಗಿಲೋ ನಿಶಂ ಶಂಖ ಚಕ್ರ ಗದಾ ಪದ್ಮಧರಾಹ ಚಿಂತ್ಯಾಹ ಹರೇ ಭುಜಾಹ. ಪರಮಾತ್ಮನ ಭುಜಗಳನ್ನು ಚಿಂತನೆಯನ್ನು ಮಾಡಬೇಕು. ನಾಲ್ಕಲ್ಲ, ಅವರು ನಾಲ್ಕನ್ನು ತೋರಿಸಿಕೊಟ್ಟಿದ್ದಾರಷ್ಟೇ. ಒಂದು ರೂಪ ಆಗಬೇಕು ಅಂತಂದ್ರೆ ನಮ್ಮ ಕಣ್ಣಿಗೆ ಸಾಮಾನ್ಯವಾಗಿ ಕಾಣೋದು ನಾಲ್ಕು. ಶಂಖ ಚಕ್ರ ಗದಾ ಪದ್ಮ ಅದು ಯಾವಾಗಲೂ ಕೂಡ ಹಿಡ್ಕೊಂಡೇ ಇರ್ತಾನೆ. ಇದನ್ನು ಚಿಂತನೆಯನ್ನು ಮಾಡ್ರಿ. ಇದೊಂದೇ ಅಲ್ಲ, ಇದು ಉಪಲಕ್ಷಣವಾಗಿಟ್ಟುಕೊಂಡು ಎಲ್ಲ ವಿಧವಾದ ಗುಣಗಳನ್ನು ಆಯುಧಗಳನ್ನು ಕೂಡ ಚಿಂತನೆಯನ್ನು ಮಾಡಿ ನಮಗೆ ಬೇಕಾಗಿರುವ ಎಲ್ಲ ವಿಧವಾದ ಫಲಗಳನ್ನು ಪಡೆಯಬಹುದಾಗಿದೆ. ಪೀನ ವೃತ್ತ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ. ಇದು ನಮಗೆ ದ್ಯೋತಕ. ಉಳಿದ ಎಲ್ಲ ಜನಗಳನ್ನು ಕೂಡ ಜಗತ್ತಿನ ರಕ್ಷಣೆ ಮಾಡೋದು ಹೇಗೆ? ಶಂಖ ಚಕ್ರ ಗದಾ ಪದ್ಮ ನನ್ನ ಜ್ಞಾನ ಬೇಕು, ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ಜಗತ್ತಿನ ರಕ್ಷಣೆ ಹೇಗಾಗತ್ತೆ? ನನಗೆ ಬೇಕಾಗಿರೋದೇನು? ಜ್ಞಾನ. ಅದು ಪರಮಾತ್ಮ ಈ ನಾಲ್ಕೇ ಇದನ್ನು ಸಿಗೋದಿಲ್ಲಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಆಚಾರ್ಯ ಪ್ರಸಾರ
ಒಂದೊಂದು ಅವಯವಗಳಲ್ಲಿ ಆಯುಧಗಳನ್ನು ಚಿಂತನೆಯನ್ನು ಮಾಡಿದರೆ ಎಲ್ಲ ವಿಧವಾದ ಫಲಗಳನ್ನು ಕೂಡ ಪರಮಾತ್ಮ ಕೊಡ್ತಕ್ಕಂಥವನಾಗಿದ್ದಾನೆ, ಹೀಗೆ ಚಿಂತನೆಯನ್ನು ಮಾಡಿರಿ ಅಂತ ಹೇಳ್ತಾರೆ. ಇನ್ನೊಂದು ಆಲೋಚನೆಯನ್ನು ಮಾಡಬೇಕು, ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ ಅಂತಂದ್ರೆ ಜಗತ್ತನ್ನ ರಕ್ಷಣೆಯನ್ನು ಮಾಡ್ತಕ್ಕಂಥವರು ಒಂದರ್ಥ. ಈ ಶಬ್ದವನ್ನ ತುಂಬಾ ಎಲ್ಲದಕ್ಕೂ ಕೂಡ ಅನ್ವಯನ ಮಾಡ್ಕೊಳ್ಬೇಕು. ಅನಿಶಂ ತೀನ ವೃತ್ತಾಹ ಅಂದ್ರೆ ಈಗ ಬಾಡಿ ಬಿಟ್ಟು ಮಾಡಿದ್ದೇನೆ, ತುಂಬಾ ಗಟ್ಟಿಮುಟ್ಟಾಗಿದೆ, ಬಿಟ್ಟು ಬಿಡ್ತೇನೆ ಅಂತಲ್ಲ. ಅನಿಶಂ ಅಂದ್ರೆ ಯಾವಾಗಲೂ ಕೂಡ ಪೀನ, ಯಾವಾಗಲೂ ಕೂಡ ವೃತ್ತ, ಹಾಗೆ ಅರ್ಥವನ್ನು ಮಾಡ್ಕೊಳ್ಬೇಕು. ಮತ್ತೆ ಚಿಂತನೆ ಹೇಗೆ ಅಂತಂದ್ರೆ ಅನಿಶಂ ಚಿಂತ್ಯ, ಯಾವಾಗಲೂ ಕೂಡ ಚಿಂತನೆಯನ್ನು ಮಾಡ್ತಾ ಇರಬೇಕು. ಸುಸ್ತಾಯಿತು, ನಾವು ಮಲ್ಕೊಳ್ತೇವೆ, ಪರಮಾತ್ಮ ಯಾವತ್ತೂ ಕೂಡ ಮಲ್ಕೊಂಡಿದ್ದಿಲ್ಲ. ಅನಿಶಂ ಜಗತ್ ರಕ್ಷಾ ಕೇವಲೋದ್ಯೋಗಿನಃ, ಅವನಿಗೇನು ಅಂತಂದ್ರೆ ಇಡೀ ಜಗತ್ತನ್ನ ರಕ್ಷಣೆಯನ್ನು ಮಾಡುವುದೇ ಅವನ ಮುಖ್ಯ ಕೆಲಸ, ಬೇರೇನೂ ಕೂಡ ಇಲ್ಲ. ಇವತ್ತು ಹೀಗಿದೆ, ಹೀಗಾಗಬೇಕು, ಈಗ ನಡೀತಾ ಇದೆ, ಮುಂದೆಯೂ ಇದು ನಡಿಬೇಕು ಅಂತಂದ್ರೆ ಪರಮಾತ್ಮ ತನ್ನ ಆಯುಧಗಳಿಂದ ಜಗತ್ತನ್ನ ರಕ್ಷಣೆಯನ್ನು ಮಾಡಲೇಬೇಕು. ಅಂಬರೀಷ ಮಹಾರಾಜನಿಗೆ ತನ್ನ ಚಕ್ರಾಯುಧವನ್ನ ಕೊಟ್ಟು ಕಳಿಸಿ ದುರ್ವಾಸರನ್ನ ಹಿಮ್ಮೆಟ್ಟಿಸಿದ್ದಾನೆ. ಜಗತ್ತಿನ ರಕ್ಷಣೆ ಅಲ್ವಾ, ಭಕ್ತನ ರಕ್ಷಣೆ ಅಲ್ವಾ ಅದು. ಪ್ರತಿಯೊಬ್ಬರನ್ನು ಕೂಡ ಪರಮಾತ್ಮ ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರವಾಗಿ ಇದನ್ನ ಧಾರಣೆಯನ್ನು ಮಾಡತಕ್ಕಂಥವ್ರು ಅಂತ ಚಿಂತನೆಯನ್ನು ಮಾಡಬೇಕು. ಪೀನ ವೃತ್ತಾಹ ಜಗದ್ರಕ್ಷಾ ಕೇವಲೋ ದ್ಯೋಗಿನೋ ನಿಶಂ ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುವ ಭಾಸಕಂ ವೈಕುಂಠಸ್ಯ ಅಖಿಲಾ ವೇದಾಹ ಉದ್ಗೀರ್ಯಂತೆ ನಿಶಂಯತಃ. ಭಾಸ್ವತ್ ಕೌಸ್ತುವ ಭಾಸಕಂ, ಕುತ್ತಿಗೆಯಲ್ಲಿ ಪರಮಾತ್ಮನ ಕೌಸ್ತುಭವನ್ನು ಧಾರಣೆಯನ್ನು ಮಾಡಿಕೊಂಡಿದ್ದಾರೆ. ಕೌಸ್ತುಭಕ್ಕೆ ಅಭಿಮಾನಿ ಯಾರು ಅಂತಂದ್ರೆ ಬ್ರಹ್ಮದೇವರು ಅಂತ ಹೇಳ್ತಾರೆ. ಭಾಸ್ವತ್ ಕೌಸ್ತುಭ ಭಾಸಕಂ, ಈಗ ನೋಡ್ರಿ ಪರಮಾತ್ಮನಿಗೆ ಆ ಕೌಸ್ತುಭವನ್ನು ಧಾರಣೆಯನ್ನು ಮಾಡಿರೋದ್ರಿಂದ ಅವನಿಗೆ ಶಕ್ತಿಯಲ್ಲ, ಅವನಿಗೆ ಕಾಂತಿಯಲ್ಲ, ಆ ಕೌಸ್ತುಭ ಮಣಿಗೆ ಒಂದು ಕಾಂತಿ. ಅದಕ್ಕೆ ಹೇಳಿದ್ದು ಅದು ಭಾಸ್ವತ್ ಕೌಸ್ತುಭ, ಹೊಳಿತಾನೇ ಇದೆ, ಆ ಹೊಳಿತಾನೇ ಇರುವ ಕೌಸ್ತುಭಕ್ಕೆ ಪರಮಾತ್ಮ ಹಾಕೊಂಡಿದ್ದಾನೋ ಅಂತ ಹೇಳಿ ಬೆಲೆ. ನಾವು ನೀವು ಹಾಕೊಂಡ್ರೆ ಬೆಲೆ ಇಲ್ಲ, ಯಾಕಂದ್ರೆ ಪರಮಾತ್ಮ ಹಾಕೊಂಡ ಅಂದ್ರೆ ಅವನ ಕಾಂತಿನೂ ಇದು ಬೆಳಗ್ತಾ ಇದೆ. ಆಚಾರ್ಯರು ನಿರ್ಣಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಇದೇ ತರಹದ ಮಾತು, ಸ್ವರತೋಪಿ ಚಾಕ್ರೆ, ಪರಮಾತ್ಮ ಇನ್ನೊಂದರಿಂದ ಅವನಿಗೆ ರಮಣ ಬೇಕಾಗಿಲ್ಲ, ಸ್ವರತ ತನ್ನಲ್ಲಿ ತಾನೇ ರಮಣವನ್ನ ಸಂತೋಷವನ್ನು ಪಡ್ತಕ್ಕಂಥವನು, ಇನ್ನೊಬ್ಬರಿಂದ ಸಂತೋಷ ಬೇಕಾಗಿಲ್ಲ. ಅವನಿಗೆ ಲಕ್ಷ್ಮೀದೇವಿಯಲ್ಲಿಯೂ ಕೂಡ ತನ್ನದ್ದೇ ಆದ ಒಂದು ಸ್ತ್ರೀ ರೂಪವನ್ನಿಟ್ಟು ಅದರೊಟ್ಟಿಗೆ ತಾನು ರಮಿಸಿ ಲಕ್ಷ್ಮೀದೇವಿಯ ಸುಖವನ್ನು ಕೊಡ್ತಾ ಇದ್ದಾನೆ ಹೊರತು ಲಕ್ಷ್ಮೀದೇವಿಯಿಂದಲೂ ಕೂಡ ಏನಾಗಬೇಕಾಗಿಲ್ಲ ಅವನಿಗೆ, ಸ್ವರತೋಪಿ ಚಾಕ್ರೆ ಅಂತ ಹೇಳಿದ್ದಾನೆ. ಹಾಗೆ ಇಲ್ಲಿಯೂ ಕೂಡ ಕೌಸ್ತುಭಕ್ಕೆ ಶಕ್ತಿ ಬಂದದ್ಯಾವುದರಿಂದ ಅಂದ್ರೆ ಪರಮಾತ್ಮ ಹಾಕೊಂಡಿದ್ದಾನೆ ಅಂತ. ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ, ಹೊಳೆಯತಕ್ಕಂತಹ ಶುಭಾಯಮಾನವಾದ ಕೌಸ್ತುಭ, ಅದಕ್ಕೂ ಕೂಡ ಶಕ್ತಿಯನ್ನು ಕೊಟ್ಟಿರುವುದು ಅವನು. ವೈಕುಂಠಸ್ಯ ಅಖಿಲಾ ವೇದಾಹ ಉದ್ಗೀರ್ಯಂತೆ ನಿಶಮ್ಯತಃ, ಪರಮಾತ್ಮನ ಬಾಯಿಯಿಂದ ಕಂಠದಿಂದ ಯಾವಾಗಲೂ ಕೂಡ ವೇದ ಎಂದು ಹೊರಹೊಕ್ಕಣೇ ಇದೆ. ವೇದ ಯಾವಾಗಲೂ ಕೂಡ ಬರ್ತಾ ಇದೆ. ಅಂತಹ ವೇದಾಭಿಮಾನಿ ಲಕ್ಷ್ಮೀದೇವಿ ನಿರಂತರವಾಗಿ ಹೊರ ಹೊಕ್ಕುತ್ತಾನೇ ಇದ್ದಾಳೆ ಅಲ್ಲಿಂದ. ಆದ್ದರಿಂದ ವೈಕುಂಠಸ್ಯ ಅಖಿಲಾ ವೇದಾಹ, ಪ್ರತಿಯೊಂದು ಶಬ್ದಗಳು ಇಲ್ಲಿ ತುಂಬ ಮುಖ್ಯವಾಗಿದೆ. ವೈಕುಂಠ ಅಂತಂದ್ರೆ
ವಿಕುಂಠ ಅಂದ್ರೆ ನಾಶ, ಕುಂಠ ಅಂದ್ರೆ ನಾಶ, ವಿಗತಃ ಕುಂಠ ಅಂದ್ರೆ ನಾಶ ಇಲ್ಲದೆ ಇರುವಂತಹ ಹಾಗೆ, ಅಂದ್ರೆ ಅವನಿಗೆ ನಾಶ ಇಲ್ಲ, ಆದ್ದರಿಂದ ಅವನಿಂದ ಬಾಯಿಯಿಂದ ಹೊರಹೋಗುವ ವೇದಕ್ಕೂ ಕೂಡ ನಾಶ ಇಲ್ಲ. ಪ್ರತಿ ಕ್ಷಣ ಅನುಕ್ಷಣದಲ್ಲಿಯೂ ಕೂಡ ಬಾಯಿಯಿಂದ ಹೊರಗಡೆ ಬರ್ತಾನೇ ಇರ್ತದೆ. ಹಯಗ್ರೀವರೂಪ ಪರಮಾತ್ಮವನ್ನ ವರ್ಣನೆಯನ್ನು ಮಾಡ್ತಾ ಪುಟ್ಟಸಾರ ಸಂದರ್ಭದಲ್ಲಿ ಆಚಾರ ಹೇಳ್ತಾರೆ, ನಸ್ತೋ ಮುಖಾದಪಿ ನಿರಂತರ ಉದ್ಗಿರಂತಂ, ನಸ್ತೋ ಮುಖಾದಪಿ ನಿರಂತರಂ ಉದ್ಗಿರಂತಂ. ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಕೂಡ ಆ ವೇದಗಳನ್ನು ಹೊರಹೊಮ್ಮಿಸ್ತಾ ಇದ್ದಾರೆ ಹಯಗ್ರೀವ ದೇವರು ಅಂತ ಹೇಳ್ತಾರೆ. ವೈಕುಂಠಸ್ಯ ಅಖಿಲ ವೇದಾಹ ಉದ್ಗೀರ್ಯಂತೆ ನಿಶಮ್ಯತಃ. ವೇದಗಳು ಪಂಚಮ ವೇದ, ಮಹಾಭಾರತ, ಮತ್ತೆ ವಿಶೇಷವಾಗಿ ಪರಮಾತ್ಮನ ಬಾಯಿಂದ ಬಂದಿರುವಂತಹ ಭಗವದ್ಗೀತೆ ಯಾವಾಗಲೂ ಕೂಡ ಪರಮಾತ್ಮನ ಬಾಯಿಂದ ಬರ್ತಾ ಇದೆ. ಅಂತಹ ಆ ಕಂಠವನ್ನ ಯಾವಾಗಲೂ ಕೂಡ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಂತತಂ ಚಿಂತಯೇತ್ ಅನಂ ಕಂಠಂ ಭಾಸ್ವಕ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲಾ ವೇದಾಹ ಉದ್ಗೀರ್ಯಂತೆ ನಿಶಮ್ಯತಃ. ಅನಿಶಂ ಯತಃ ಉದ್ಗೀರ್ಯಂತೆ, ಯಾವ ಪರಮಾತ್ಮನ ಬಾಯಿಯಿಂದ ಹೊರಹೊಮ್ಮತಾ ಇದೆಯೋ ಅಂತಹ ವೈಕುಂಠದ ಕಂಠವನ್ನು ಯಾವಾಗಲೂ ಕೂಡ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದ ನಿರೂಪಣೆಯನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಪರಮಾತ್ಮನ ಸಮರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ ಅನುಸರಿಸಿ.